ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋ ಸಸ್ಯ ಬಿಲ್ವಪತ್ರೆ. ಬನ್ನಿ, ಇದ್ರ ಬಗ್ಗೆ ವಿಶೇಷತೆ ಏನು, ಇದರಿಂದ ಉಪಯೋಗ ಏನಂತ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಪ್ರೆಸ್ ಮಾಡಿ ಮತ್ತು ಬೇರೆಯವರ ಉಪಯೋಗಕ್ಕಾಗಿ ಶೇರ್ ಮಾಡಿ. ಬಿಲ್ವಪತ್ರೆ, ಇದಕ್ಕೆ ವೈಜ್ಞಾನಿಕ ಹೆಸರು ಎಗಿಲ್ ಮಾರ್ಮಿಲೋಸ್. ಈ ಸಸ್ಯವು ರೂಟೇಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿರುತ್ತದೆ. ಇದಕ್ಕೆ ಕನ್ನಡದಲ್ಲಿ ಬಿಲ್ವ, ಬಿಲ್ಲಡು, ಬಿಲ್ಲಪತ್ರೆ, ಬಿಳವಿನ ಮರ ಎಂದು ಕರೆಯಲಾಗುತ್ತದೆ. ಬಿಲ್ವಪತ್ರೆಯು ಮಹಾಶಿವರಾತ್ರಿಯ ದಿವಸ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಶಿವನು ಒಲಿಯುವನೆಂಬ ನಂಬಿಕೆ ಇದೆ. ಆದುದರಿಂದಲೇ ಶಿವನ ದೇವಾಲಯವಿರುವ ಕಡೆಯಲ್ಲಿ ನಮ್ಮ ಪೂರ್ವಿಕರು ಈ ಮರವನ್ನು ಬೆಳೆಸುತ್ತಿದ್ದರಂತೆ. ಪ್ರಾಕೃತಿಕವಾಗಿ ಈ ಮರಗಳು ಕಾಣುವುದು ಅಪರೂಪ. ಈ ಮರವು ಸಾಧಾರಣ ಎತ್ತರಕ್ಕೆ ಬೆಳೆಯುತ್ತದೆ. ಬೇಸಿಗೆಯಲ್ಲಿ ಎಲೆಗಳು ಉದುರಿ ಹೋಗುವುದರಿಂದ ಬೋಳು ಬೋಳಾಗಿ ಕಾಣುತ್ತದೆ. ಮರದಲ್ಲಿ ಒಂದು ಅಂಗುಲ ಉದ್ದದ ಮುಳ್ಳುಗಳು ಇರುತ್ತವೆ. ಸಂಯುಕ್ತ ಎಲೆಯಲ್ಲಿ ಮೂರು ಕಿರು ಪತ್ರಗಳಿರುತ್ತವೆ. ಈ ಮರವು ಮೇ ಜುಲೈ ತಿಂಗಳಲ್ಲಿ ಹೂ ಬಿಡುತ್ತದೆ. ಹೂಗಳ ಬಣ್ಣ ಬಿಳಿ ಮಿಶ್ರಿತ ಹಸಿರು. ಅಂಡಾಕಾರದ ಕಾಯಿಯ ಸ್ವಲ್ಪ ಬೂದು ಬಣ್ಣಗಿರುತ್ತದೆ. ಕಾಯಿಯ ತೊಗಟೆ ಬಲಗಟ್ಟಿ. ಬೀಜಗಳ ಸುತ್ತ ಸ್ವಲ್ಪ ಅಂಟು ದ್ರವವಿರುತ್ತದೆ. ಇದರ ಪ್ರಮುಖ ಉಪಯೋಗಗಳೇನೆಂದರೆ ನೇತ್ರ ರೋಗ ನಿವಾರಣೆ. ಬಿಲ್ವಪತ್ರದ ಹಸಿರೆಲೆಗಳನ್ನು ತಣ್ಣೀರಿನಲ್ಲಿ ನುಣ್ಣಗೆ ಅರೆದು ಕಣ್ಣುಗಳ ಮೇಲೆ ಪಟ್ಟಿಯಾಕುವುದರಿಂದ ನೇತ್ರದ ರೋಗಗಳು ನಿವಾರಣೆಯಾಗುತ್ತದೆ. ಕೆಮ್ಮು ಕಡಿಮೆಯಾಗಲು ಬಿಲ್ವಪತ್ರೆ ಎಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ಅರೆದು ಎದೆಯ ಮೇಲೆ ಲೇಪಿಸುವುದರಿಂದ ಎದೆಯಲ್ಲಿ ಕಟ್ಟಿದ ಕಫ ಕರಗಿ ಕೆಮ್ಮು ಕಡಿಮೆಯಾಗುತ್ತದೆ. ಮೂಲವ್ಯಾಧಿಗೆ ಪರಿಹಾರ. ಬಿಲ್ವದ ಬೇರಿನ ಕಷಾಯ ಮಾಡಿ ಅದನ್ನು ಬೆಚ್ಚಗಿರುವಾಗಲೇ ಒಂದು ಬಟ್ಟೆಯನ್ನೆತ್ತಿ ಮೂಲವ್ಯಾಧಿಯ ಮೊಳಕೆಗಳಿಗೆ ಶಾಖ ಕೊಡುವುದರಿಂದ ಮೊಳಕೆ ಕೆಲವು ದಿವಸಗಳಲ್ಲಿ ಪರಿಹಾರವಾಗುತ್ತವೆ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗೆ ಪರಿಹಾರ. ಬಿಲ್ವಪತ್ರೆ ಎಲೆಯ ರಸ 8 ಚಮಚದಷ್ಟು ದಿನಕ್ಕೆ 2 ವೇಳೆ ನಿತ್ಯ ಕುಡಿಸುವುದರಿಂದ ಮಧುಮೇಹ ಎಂದರೆ ಸಕ್ಕರೆ ಕಾಯಿಲೆ ಕಡಿಮೆಯಾಗುತ್ತದೆ. ಹಾಗೂ ಪ್ರತಿನಿತ್ಯ ಬೆಳಿಗ್ಗೆ 10 ಬಿಲ್ವಪತ್ರದ ಎಲೆಗಳನ್ನು ಅಗಿದು ತಿನ್ನುವುದು, 1/2 ಪತ್ರಗಳ ರಸವನ್ನು 2 ಟೀ ಚಮಚ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆ ಕಡಿಮೆಯಾಗುತ್ತದೆ.